ನೂರಿಗ್ ನೂರು ನಮ್ ಪ್ರಜ್ವಲ್ ಅಣ್ಣನ ಗೆಲ್ಲದ್ದು, ಅಭಿವೃದ್ಧಿನಲ್ಲಿ ಅವರೇ ಕೆಲಸ ಮಾಡ್ತಾ ಇರೋದು, ಯಾರು ಮಾಡ್ತಾ ಇಲ್ಲ ಸರ್. ಹಾಸನ ಲೋಕಸಭೆ ಅವ್ರದ್ದು ಒಂದ್ ಹೇಳಕ್ ಬರಕಲ್ಲ, ಇವ್ರದ್ದು ಹೇಳಕ್ ಬರಕಲ್ಲ. ಸುಮ್ಕೆ ಹೆಸರು ನೋಡಕ್ಕೆ ಸಿಎಸ್ ಪಟೇಲ್ ಸಿಎಸ್ ಪಟೇಲ್ ಅಂತಾರೆ, ಯಾರು ಅಂತಾನೆ ಗೊತ್ತಿಲ್ಲ. ಹಾಸನದಲ್ಲಿ ಅವರು ಲೋಕಸಭೆಯಲ್ಲಿ ಸರಿ ಬಹುಮತದಿಂದ ಪ್ರಜ್ವಲ್ ರೇವಣ್ಣ ಗೆಲ್ಲೋದು, ನಮ್ ಯಾರು ನಮ್ಗೆ ಇದೆ ಇದಿಲ್ಲ, ಎಲ್ಲ ನಮ್ಗೆ ಒಂದನೆ, ನಾವು ಉಳ್ಬೇಕು, ನಾವು ಗೆಯ್ಬೇಕು, ನಾವು ತಿನ್ಬೇಕು. ಹಾಸನ ನೂರಕ್ಕೆ ಒಂದ್ ಸಾವಿರ ಜೆಡಿಎಸ್. ನಮಗ್ ಪಕ್ಷದಿಂದ ಸರ್ ಯಾರೇ ಗೆದ್ರು ಪಕ್ಷದಿಂದ ನಮ್ಗೆ ಏನಿದ್ದಿಲ್ಲ, ನಮಗ್ ಇರೋದು ಮೇನ್ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಬೇಕಾದ್ರೆ. ಜೂನ್ 4ಕ್ಕೆ ರಿಸಲ್ಟ್ ಬರುತ್ತೆ, ಅವ್ರು ರಜುಲ್ ರೇವಣ್ಣ ಗೆದ್ದೆ ಗೆಲ್ತಾರೆ, ಭಾರತಕ್ಕೆ ಮೋದಿ ಬರಬೇಕು, ಹಾಸನಕ್ಕೆ ರಜುಲ್ ರೇವಣ್ಣ ಬರಬೇಕು ಅಂತ ಇರೋದು. ಈ ಹಾಸನದಲ್ಲಿ ಶ್ರೀತೇಮಗೌಡಗೆ ಸ್ವಲ್ಪ ಇದು ಮಾಡಿದ್ರೆ, ಆದ್ರೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ರೇವಣ್ಣ ಸಾಹೇಬರು ಪ್ರಜ್ವಲ್. ಈ ಗ್ಯಾರಂಟಿ ಯೋಜನೆಗಳು ಏನ್ ಇದೊಂದು ಇನ್ನೊಂದು ತಿಂಗಳು ಇರ್ಬೋದು ಅಷ್ಟೇ ಬಿಟ್ರೆ, ಇನ್ ಮುಂದಕ್ಕಿಂತೂ ಗ್ಯಾರಂಟಿ ಯೋಜನೆಗಳಿಗೆ ಬರಲ್ಲ. ಯಾಕೆಂದ್ರೆ ಬಡವರೆಲ್ಲ ನೊಂದೋಗ್ಬಿಟ್ಟಿದ್ದಾರೆ, ಇದು ಬರ ಸರ್ಕಾರ ಅಂತ ಗೊತ್ತಾಗಿದೆ. ಎಸ್ ವೀಕ್ಷಕರೇ, ಶಾಸಕರಾಗಿ ಹೆಚ್ ಡಿ ರೇವಣ್ಣ ಅವರ ಕ್ಷೇತ್ರ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಅವರ ಮಗ ಪ್ರಜ್ವಲ್ ಹಾಸನ ಲೋಕಸಭಾದ ಸಂಸದರು, ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕೂಡ ಇದೇ ವಿಧಾನಸಭಾ ಕ್ಷೇತ್ರದವರು. ಇಲ್ಲಿನ ಜನ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಾಗರಾಜು ಅಂತ. ಏನ್ ಮಾಡ್ತೀರಾ ನೀವು? ವ್ಯವಸಾಯನ? ನಾವೇನು ವ್ಯವಸಾಯ, ನಾವು ರೈತರು. ರೈತರು ಮಳೆ ಇಲ್ಲ, ಮಳೆ ಇಲ್ಲ ಕುಡಿಯಕ್ ನೀರು ಇಲ್ಲ. ಹೊಳೆನರಸೀಪುರದಲ್ಲಿ ನೀರಿಲ್ವಾ? ಎಲ್ಲಿರೋ ಇಲ್ಲಿ, ಹೊಳೆಲ್ಲವೇ ನಮ್ಮ ಊರಿಗೆ ದೂರ ಹೋಗ್ಬೇಕಲ್ಲ. ಯಾವ ಊರು ನಿಮ್ದು? ನಮ್ದು ಸವಣೂರು. ಸವಣೂರು? ಸವಣ ಬೆಳಗೊಳ್ಳ? ಸವಣೂರು ಗ್ರಾಮ ಪಂಚಾಯತಿ ಸವಣೂರು. ಓಕೆ, ಹೇಗಿದೆ ಈ ಸಲ ಹಾಸನ ಲೋಕಸಭೆ ಲೆಕ್ಕಾಚಾರ? ಹಾಸನ ಲೋಕಸಭೆ ಇದರಲ್ಲಿ ಅವ್ರದ್ದು ಒಂದು ಹೇಳಕ್ ಬರಕಲ್ಲ, ಇವ್ರದ್ದು ಒಂದು ಹೇಳಕ್ ಬರಕಲ್ಲ. ಈ ಸಲ ಫೈಟ್ ಇದೆ ಹಂಗಾರೆ ಜೋರು? ನೂರಕ್ಕೆ ನೂರು. ಈ ಕಡೆ ಶ್ರೇಯಸ್ಸು ಇಲ್ಲಿಯವರೇ, ಈ ಕಡೆ ರೇವಣ್ಣ ಅವ್ರ ಮಗನ ಬಿಡಂಗಿಲ್ಲ. ಆ ಕಡೆ ಕೆಲಸ ಮಾಡಿದ್ರೆ ಇವ್ರು ಗೆಲ್ತಾರೆ ಶ್ರೇಯಸ್ಸು, ಅಲ್ಲಿ ಮಾಡಿದವ್ರು ಗೆಲ್ಲಲ್ಲ. ಒಟ್ಟಲ್ಲ ಹಾಸನ ಲೋಕಸಭೆ ಹೊಳೆನರಸೀಪುರ ವಿಧಾನಸಭೆಯಲ್ಲಿ ಸಖತ್ ಫೈಟ್ ಇದೆ. ಖಂಡಿತ, ನೂರಕ್ಕೆ ನೂರು. ಇವರು ಪುಟ್ಸಾಮಗೌಡರು ಮೊಮ್ಮಗ, ಇದೆ ಪುಟ್ಸಾಮಗೌಡರು ದೇವೇಗೌಡರು ಸೋಲಿಸಿದ್ರು. ಏನೋ ಒಂದ್ ಹತ್ತಿರದಲ್ಲಿ ಏನೋ 2000 ಹೋಟೆಲ್ ಅಷ್ಟೇ, ಹೋಟೆಲ್ ಒಂದ್ 1750 ಸೋತ್ರು. ಸೋತ್ರು ಭಗವಂತ ಒಳದ್ ಮಾಡ್ಲಿ. ಈ ಸತಿ ಫೈಟ್ ಐತೆ, ಈ ಸಲ ಫೈಟ್ ಇದೆ. ನೂರಕ್ಕೆ ನೂರು. ನೂರಕ್ಕೆ ಫೈಟ್ ಇದೆ ಅಂದ್ರೆ ಈ ಬಿಜೆಪಿ ಜೆಡಿಎಸ್ ಒಂದಾಗವ್ರಪ್ಪ. ಒಂದಷ್ಟು ಜನ ಮೋದಿ ಪ್ರಧಾನಿ ಇದಕ್ಕಾಗ್ತಾರೆ. ಹೌದಾ? ಹೋ, ಅಂದ್ರೆ ಮೈತ್ರಿ ಆಸ್ತಿದಲ್ಲಿ ಒಂಚೂರು ಉಲ್ಟಾ ಆದ್ರೂ ಹೇಳಕ್ ಆಗಲ್ಲ ಅಂತ ಅಲ್ಲಿ ಜಗಳ. ಆಮೇಲೆ ನನ್ನ ಅನ್ಸಕ್ಕೆ ಈ ಹಾಸನದಲ್ಲಿ ಪ್ರೀತಿಮಗೌಡ್ಗೆ ಸ್ವಲ್ಪ ಇದು ಮಾಡಿದ್ರೆ ಪ್ರೀತಿಮಗೌಡ್ರ ಫ್ಯಾಕ್ಟ್ರಿ ವರ್ಕ್ ಆಗೋದು. ಆಮೇಲೆ ಯಾರು ನಮ್ಗೇನು ಪಾಪ, ನಮ್ಗೆ ಯಾರು ನಮ್ಗೇನು ಇದೇನಿಲ್ಲ, ನಮ್ಗೆ ಯಾರು ನಮ್ಗೆ ಇದೇನಿಲ್ಲ, ಎಲ್ಲ ನಮ್ಗೆ ಒಂದೇ, ನಾವು ಉಳ್ಬೇಕು, ನಾವು ಗೇಯ್ಬೇಕು, ನಾವು ತಿನ್ಬೇಕು. ಯಾರು ಪ್ರಧಾನಿ ಆಗ್ಬೇಕು ನಮ್ಗೆ ಈಗ ಹತ್ತಿರದಲ್ಲಿ? ಅಲ್ಲ, ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕಾ ಇಲ್ಲ ಕಾಂಗ್ರೆಸ್ ಅವ್ರ ಆಗ್ಬೇಕಾ? ಹಿಂಗೆ ಕಾಂಗ್ರೆಸ್ ಅನ್ನೋದು ಹೆಂಗ್ ಗೊತ್ತಾ, ಏನೋ ಮಾಡಿದ್ರೆ ಘೋಷಣೆ ಮಾಡಿಲ್ಲ ಅಂತ ಹೇಳಕ್ಕಲ್ಲ. ಅದು ನಾವು ಎಣ್ಣೆ ಕುಡಿತೀವಿ, 10 ರೂಪಾಯಿ ನಮ್ಮ ಸೇರಿಸ್ಕೊಂಡವ್ರೆ, ಎಣ್ಣೆ ರೇಟ್ ಜಾಸ್ತಿ ಮಾಡ್ಬಿಟ್ಟವ್ರೆ, 10 ರೂಪಾಯಿ ಎಗಸರಿ ಕೊಡ್ತಾವ್ರೆ, ಸ್ಟೋರ್ ಓಡಿಸ್ತಾವ್ರೆ, ಗಂಡ ಹಿಡಿದ್ರೆ ಕುಸ್ತಿ ಮಾಡ್ತಾವ್ರೆ, ಮಲ್ಲಿ ನೆಮ್ಮದಿ ಇಲ್ಲ. ಹೋಟೆಲ್ ಗ್ಯಾರಂಟಿ ಯೋಜನೆ ಈ ಕಡೆ ತೆಗೆದು ಆ ಕಡೆ ಕೊಡೋದು ನೂರಕ್ಕೂ ಅಲ್ವಾ? ನೂರಕ್ಕೂ. ಬಸ್ ರೇಟ್ ಜಾಸ್ತಿ ಆಗೈತೆ ಗಂಡಸರಿಗೆ, ಒಂದು ತಲೆಗೆ ತಗೊಳ್ಳ ಗಂಡಸರು ತಲೆಗೆ 1 ರೂಪಾಯಿ ಏರಿಸಿದ್ರೆ ಅದೆಷ್ಟು ಆಯ್ತದೆ ಅಲ್ವಾ? ಅಲ್ಲ, ತಪ್ಪಾಗಿ ಹೇಳ್ತಾ ಇಲ್ಲ. ಈಗ ನಾವು ಕುಸ್ತಿ ಬೀಳ್ತೀವಿ, ನಾವು ಗಂಡ ಹಿಡ್ತಿರು, ಏ ಹೋಗ ಅಂತಲೇ ಆಧಾರ್ ಕಾರ್ಡ್ ಐತೆ, 2000 ದುಡ್ಡು ಐತೆ, ನೀನು ಯಾವನಿ ಬೇಕು ಅಂತಾರೆ. ಅಲ್ಲ, ಹೌದೇ ಇಲ್ವಾ ಅಷ್ಟೇಳಿ? ಅಲ್ಲ, ನಿಂಬಕರ ನಿಂಬಿನ ಬಿಡಕರ ಬಿಡಿ. ಈ ಸತಿಯ ಇಲ್ಲಿ 100 ರೂಪಾಯಿ ಫೈಟ್ ಐತೆ, ನೂರಕ್ಕೂ. ಎಸ್ ಬ್ರದರ್, ನಿಮ್ಮ ಹೆಸರು? ರಾಕೇಶ್ ಅಂತ. ಆಟೋ, ಈ ಗ್ಯಾರಂಟಿ ಬಂದ್ಮೇಲೆ ಆಟೋ ಬಿಸ್ನೆಸ್ ಡಲ್ ಆಯ್ತಾ? ಹಿಂಗೆ ಎಲ್ಲ ಆಯ್ತು. ಮುಂಚೆ ಎಷ್ಟು ದುಡಿತೀರಿ ದಿನಕ್ಕೆ? ಡೈಲಿ 1000 ಆಯ್ತು. ಡೈಲಿ 1000 ರೂಪಾಯಿ ಆಗೋದು? ಇವಾಗ ಇವಾಗ ಕಡಿಮೆ, 400 ಆಗಲ್ಲ. ಗ್ಯಾರಂಟಿಯಿಂದ ಎಲ್ಲ ಬಸ್ ಹತ್ಕೊಂಡು ಹೋಗ್ಬಿಡ್ತಾರೆ. ಹೇಗಿದೆ ಲೋಕಸಭೆ ಚುನಾವಣೆ ಈ ಸಲ ಇಲ್ಲಿ? ಈ ಸತಿ ಚೆನ್ನಾಗೈತೆ. ಅಂದ್ರೆ ಶ್ರೇಯಸ್ ಕೂಡ ಇಲ್ಲಿಯವರೇ, ಪ್ರಜ್ವಲ್ಲು ಇಲ್ಲಿಯವರೇ. ಕಾಂಪಿಟೇಷನ್ ಏನಿಲ್ಲ, ಜೆಡಿಎಸ್ ಹೊಡೆಯೋದು. ಜೆಡಿಎಸ್ ಜೊತೆಗೆ ಬಿಜೆಪಿ ಮೈತ್ರಿ, ಮೈತ್ರಿ ಬೇರೆ, ಕಾಂಪಿಟೇಷನ್ ಏನಿಲ್ಲ. ಜೆಡಿಎಸ್ ಹೊಳೆಹೆಂಚಪುರದಲ್ಲಿ ಇತ್ತು, ಅವ್ರಿಗೆ ಗೊತ್ತಿರ್ಬೇಕಲ್ಲ ಎಲ್ಲರಿಗೂ. ಶ್ರೇಯಸ್ಸು ಹೊಳೆಹೆಂಚಪುರ ತಾಲೂಕಿಗೆ ಗೊತ್ತು, ಶ್ರೇಯಸ್ಸು ಹೊಳೆನರಸೀಪುರಕ್ಕೆ ಮಾತ್ರ ಸೀಮಿತ, ಬಾಕಿ ಕ್ಷೇತ್ರಗಳಿಗೆ ಯಾರು ಅಂತಾನೆ ಗೊತ್ತಿಲ್ಲ ಹಾಸನದಲ್ಲಿ ಅವರು. ಓಕೆ, ಹೀಗಾಗಿ ಪ್ರಜ್ವಲ್ ಕ್ಲಿಯರ್ ಆಗಿದೆ. ಓಕೆ, ಸಂಸದರಾಗಿ ಪ್ರಜ್ವಲ್ ಕೆಲಸ ಮಾಡೋರ ಮಾಡವ್ರೆ ಮಾಡಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಬಿಜೆಪಿಯಲ್ಲೂ ಒಳ್ಳೆ ಜನ ಅವರು, ಬಿಜೆಪಿನೂ ಒಳ್ಳೆ ಜನ ಅವರು, ಒಳ್ಳೆ ಜನ ಇರೋದಕ್ಕೆ ಚೆನ್ನಾಗಿ ನಡೀತಾರ. ಇವರೆಲ್ಲ ಸೇರಿದಕ್ಕೆ ಇವರೆಲ್ಲ ಒಳ್ಳೆ ಜನನೇ, ಅದಕ್ಕೆ ಸೇರಿರೋದು. ಥ್ಯಾಂಕ್ ಯು ಸರ್. ಕ್ಷೇತ್ರಕ್ಕೆ ತುಂಬ ಒಳ್ಳೆಯದಾಗಿದೆ, ಕ್ಷೇತ್ರಕ್ಕೆ ತುಂಬ ಒಳ್ಳೆಯದಾಗಿದೆ.
ಅವರೇ ಬರೋದು ಸರ್. ನಮ್ಮ ಹೆಸರು ಆಕಿಕ್ ಅಂತ. ಏನ್ ಮಾಡೋದ್ ನೀವು? ನಾವು ಟಿವಿ ಅಂಗಡಿನಲ್ಲಿ ಕೆಲಸ ಮಾಡೋದು. ಅಂಗಡಿ ಇದೆ. ಹೇಗಿದೆ ಸರ್ ಹಾಸನ ಜಿಲ್ಲೆ? ಊರಿಗೆ ನೂರು ನಮ್ಮ ಪ್ರಜಲ ಅಣ್ಣನ ಗೆಲ್ಲದ್ದು, ಅಭಿವೃದ್ಧಿನಲ್ಲಿ ಅವರೇ ಕೆಲಸ ಮಾಡ್ತಾ ಇರೋದು, ಇನ್ ಯಾರು ಮಾಡ್ತಾ ಇಲ್ಲ ಸರ್. ಇಲ್ಲಿ ಸುಮ್ಕೆ ಹೆಸರು ತಗೊಳಕ್ಕೆ ಸಿ ಎಸ್ ಪಟೇಲ್ ಸಿ ಎಸ್ ಪಟೇಲ್ ಅಂತಾರೆ, ಆದ್ರೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ರೇವಣ್ಣ ಸಾಹೇಬ್ರು ಪ್ರಜಲ. ಶ್ರೇಯಸ್ಸು ಜನರ ಜೊತೆ ಸೇರ್ತಿದಾರ? ಹೇಗೆ? ಅವ್ರ ಬಗ್ಗೆ ಏನು ಇಲ್ಲ ಸರ್, ಯಾವಾಗ್ಲೂ ಬರ್ತಾರೆ, ನಮ್ ಜೊತೆ ಇಲ್ಲ, ನಮ್ ಬೀದಿ ಜನನೇ. ಅವರು ಇರೋದೇ ಇಲ್ಲ ಸರ್, ಅದು ಬೀದಿನಲ್ಲೇ ಇರಲ್ಲ ಸರ್. ಅವರು 2019 ನೀರ್ ಬಂದಿತ್ತು, ನಮ್ ಮನೆ ಎಲ್ಲ ಮುಳುಗೋಗಿತ್ತು, ಒಂದ್ಸತಿ ನೋಡಕ್ ಬಂದಿತ್ತಿಲ್ಲ. ಇವತ್ ಬಂದಿ ಅವರು ಸಿ ಎಸ್ ಪಟೇಲ್ ಸಿ ಎಸ್ ಪಟೇಲ್ ಅಂತ ಇದಾರೆ. ಅದೇ ಪ್ರಜಲ್ ಅಣ್ಣ 100 ಬಂದಿದ್ದಾರೆ. ಬಿಸ್ನೆಸ್ ಹೇಗಿದೆ ಹಾಸನ ಲೋಕಸಭೆ? ಹಾಸನ 100-1,000 JDS. ನೋಡಿ ನೀವು ಸ್ಟೇಟ್ ಅಲ್ಲೇ ನೋಡಿ, ಡಿಸ್ಟಿಕ್ ಎಲ್ ನೋಡಿದ್ರು ರೋಡ್ ನೋಡಿ. ನೀವು ಬಂದಿದ್ದೀರಾ ಹಳ್ಳಿ ಹಳ್ಳಿಯಲ್ಲಿ ಕಾಂಕ್ರೀಟ್ ರೋಡ್. ನಾನು ಬರ್ತಾ ಅಷ್ಟೇ ಹೊಸಳ್ಳಿ ಅಂತ ಯಾವ್ದೋ ಹಳ್ಳಿಗೆ ಹೋಗಿದೆ. ಗ್ರಾಮ ಪಂಚಾಯತ್, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಡಿಪ್ಲೊಮಾ ಕಾಲೇಜ್ ಇದೆ. ನಿಮ್ಗೆ ಫಸ್ಟ್ ಗ್ರೇಡ್ ಕಾಲೇಜು ಇಡೀ ಇಂಡಿಯಾದಲ್ಲೇ ಜಾಸ್ತಿ ಇರೋದು ನಮ್ಮ ತಾಲೂಕಲ್ಲಿ, ಹೊಳೆ ನರಸೀಪುರ ತಾಲೂಕಲ್ಲಿ. ಏನೇ ನಿಮ್ ಗೌರ್ಮೆಂಟ್ ಸ್ಕೀಮ್ ಬಂದ್ರು ಹೊಳೆ ನರಸೀಪುರ ತಾಲೂಕಲ್ಲ ಇದ್ದೇ ಇದೆ, ಹಾಸನ್ ಡಿಸ್ಟಿಕ್ ಅಲ್ಲಿ ಇಲ್ಲ ಇದ್ದೇ ಇದೆ. ಅವ್ರ ಹಂಗ ಅಭಿವೃದ್ಧಿ ಮಾಡಕ್ಕೆ ಬೇರೆಯವ್ರಿಗೆ ಯಾರಿಗಾದ್ರೂ ಸಾಧ್ಯ ಇಲ್ಲ. ಅಲ್ಲ ಸರ್, ನಾನು ತಪ್ಪು ತಿಳ್ಕೊಬೇಡಿ, ಹೇಳಿ. ನೀವು ಕೂಡ ಮುಸ್ಲಿಮ್ ಆಗಿದ್ದೀರಾ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲ ಕಾಂಗ್ರೆಸ್ ಕಡೆ ಅಂತಾರೆ, ಬಟ್ ಹಾಸನದಲ್ಲಿ ಎಲ್ಲ ಪ್ರಜ್ವಲ್ ಅಂತ. ಸರ್, ಅಭಿವೃದ್ಧಿ ಮುಖ್ಯ. ನಾನೊಂದು ಮಾತು ಹೇಳ್ತೀನಿ, ಈಗ ನೋಡಿ ಕಾಂಗ್ರೆಸ್ ಅವರು ಮೊದಲು ರಾಜೀವ್ ಗಾಂಧಿ ಇದ್ದಾಗ ಅವರು ಆರ್ ಎಸ್ ಎಸ್ ಜೊತೆ ಇದ್ದಿದ್ದಲ್ವಾ, ಈಗ ತಕ್ಕಂತ ಇವ್ರು ಯಾವ್ದು ಇವತ್ ಗಂಟ ಜೆ ಡಿ ಎಸ್ ಅಲ್ಲಿ ಯಾವ್ದಾದ್ರು ಕೋಮುವಾದಿ ಮಾಡಿಸೋರ, ಒಂದ್ ಜಗಳ ಮಾಡಿಸೋರ, ಒಂದ್ ತೋರಿಸ್ಬಿಡಿ. ಅವರು ಜನರ ಪರ ಜಾತಿ ಗೀತಿ ಎಲ್ಲ, ಅದು ಜಾತ್ಯತೀತ, ಅವ್ರ ಹೆಸರಲ್ಲೇ ಐತೆ ಜಾತ್ಯತೀತ ಅಂತ. ಸುಮ್ನೆ ಅವ್ರವ್ರ ಉಪಯೋಗಕ್ಕೆ ಮುಸ್ಲಿಂ ಕಾಂಗ್ರೆಸ್ಗೆ ಬಿಜೆಪಿ ಆತರ ಏನೂ ಇಲ್ಲ, ಜೆ ಡಿ ಎಸ್ ಗೆ ಪಕ್ಕ. ಈ ಸತಿ ಜೆ ಡಿ ಎಸ್ ಇದ್ರೆ ಹೊಳೆ ನರಸೀಪುರ ಅಥವಾ ಹಾಸನ ಸೇಫ್ ಆಗಿರುತ್ತೆ. ಯಾವ್ದು ಸರ್, ನರಸೀಪುರದಲ್ಲಿ ಒಂದ್ ಜಗಳ ಇಲ್ಲ, ಇಡೀ ರೆಕಾರ್ಡ್ ಇದು, ಎಲ್ಲಾದ್ರೂ ಕೇಳ್ಕೊಳ್ಳಿ. ಇಷ್ಟು ಸೌಹಾರ್ದಿಂದ ಇಟ್ಕೊಂಡವ್ರೆ ನಮ್ಮ ರೇವಣ್ಣ ಕುಟುಂಬ ಅವರು, ಪ್ರಜ್ವಲಣ್ಣ. ಏನೇ ಚಿಕ್ಕ ಪುಕ್ಕ ಕೆಲಸ ಇದ್ರು ಪಟ್ಟಂತ ಮಾಡ್ಕೊಡ್ತಾರೆ. ಅವ್ರ ಮನೆ 24 ಇರ್ತಾರೆ, ಬೇರೆಯವ್ರು ಯಾರು ಇರಲ್ಲ ಇಲ್ಲಿ, ಬರೀ ಎಲೆಕ್ಷನ್ ಅಂತ ಬರ್ತಾರೆ ಹೋಯ್ತಾರೆ. ಮತ್ತೆ ನಮ್ಗೆ ಇದು ಜೆ ಡಿ ಎಸ್ ಹೈಕಮಾಂಡ್ ಇದೆ, ನಾವೆಲ್ಲೂ ದಿಲ್ಲಿಗೆ ಹೋಗಂಗಿಲ್ಲ, ಬೆಂಗಳೂರಿಗೆ ಹೋಗಂಗಿಲ್ಲ, ದಿಲ್ಲಿಗೆ ಹೋಗಂಗಿಲ್ಲ. ಇದೇ ಜೆ ಡಿ ಎಸ್, ಇದೇ ಹೈಕಮಾಂಡ್, ಎಲ್ಲ ಇಲ್ಲಿಂದಾನೆ ಸಿಗುತ್ತೆ, ಯಾರ ಹತ್ರನು ಭಿಕ್ಷೆ ಬಿಡಂಗಿಲ್ಲ. ಈ ಸತಿ 100-100 ಗೆದ್ದೆ ಗೆಲ್ತಾರೆ, ಗೆಲ್ಲು ಬೇಕು. ಇಲ್ಲಿ ಅಭಿವೃದ್ಧಿ ಆಗ್ಬೇಕು, ಬಡವ್ರ ಪರ ಆಗ್ಬೇಕು, ರೈತರ ಪರ ಆಗ್ಬೇಕು ಅಂದ್ರೆ ಗೆಲ್ಲಬೇಕು, ಗೆದ್ದೆ ಗೆಲ್ತಾರೆ. ಹರೀಶ್ ಅಂತ ಹೇಳಿ, ಏನ್ ಮಾಡ್ತೀರಾ ಸರ್? ನಾವು ಕಾಂಟ್ರಾಕ್ಟ್ ಮಾಡೋದು. ಹೇಗಿದೆ ಈ ಸಲ ಹಾಸನ ಲೋಕಸಭೆ? ಹಾಸನ ಸರ್, ಇದು ಊರ್ದು ಎಂ ಪಿ ಅವ್ರದ್ದು ಪ್ರಜ್ವಲ್ ರೇವಣ್ಣ ಅವ್ರದ್ದು ಭಾರಿ ಕೊಡುಗೆ ಇದೆ, ಹಾಸನದಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರದ್ದಂತ ಅಭಿವೃದ್ಧಿ ಇದೆ, ಮಾಡ್ತಾರೆ ಸರ್ ಖಂಡಿತ. ವಿಧಾನಸಭೆ ರೇವಣ್ಣ ಅವ್ರಿಗೆ ಪೈಪೋಟಿ ಕೊಟ್ಟಿದ್ರು. ಸತಿ ಚುನಾವಣೆ ಸ್ವಲ್ಪ ಬದಲಾವಣೆ ಆಯ್ತು ಸರ್, ಅಸೆಂಬ್ಲಿ. ಈ ಸತಿ ಚೆನ್ನಾಗಿದೆ ಸರ್, ಅವ್ರ ಕೊಡುಗೆ ಇದೆ, ಕೆಲಸ ಮಾಡ್ತಾರೆ ಸರ್. ಪ್ರಜ್ವಲ್ ರೇವಣ್ಣ ಅವ್ರ ಅಭಿವೃದ್ಧಿ ಇದೆ. ಪ್ರಜ್ವಲ್ ಸಂಸದರಾಗಿ ಕಳೆದ ಒಂದು ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರು, ಎಲ್ಲ 100-100 ಸರ್. ಅವ್ರ ಮನೆಯಲ್ಲಿ ಅವ್ರದಾದಂತ ಎಚ್ ಡಿ ರೇವಣ್ಣ ಅವ್ರ ಕೆಲಸ ಮಾಡಿದ್ದಾರೆ, ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಕೆಲಸ ಮಾಡಿದ್ದಾರೆ, ಹೆಚ್ಚು 100-100 ಜಲ್ದರೆ ಸರ್. ಮತ್ತೊಂದ್ ಕಡೆ ಬಿಜೆಪಿ ಜೊತೆ ಮೈತ್ರಿ, ಇದು ಕೂಡ ಪ್ಲಸ್ ಆಗುತ್ತೆ. ಪ್ಲಸ್ ಆಗುತ್ತೆ ಸರ್, ಪ್ಲಸ್ ಆಗುತ್ತೆ, 100-100 ಗೆಲ್ತಾರೆ ಸರ್, ಗೆಲ್ತಾರೆ ಸರ್ ಖಂಡಿತ. ನಿಮ್ಮ ಹೆಸರು? ಪರಮೇಶ್ ಅಂತ. ಏನ್ ಮಾಡೋದು ಇಲ್ಲೇ ಊರಲ್ಲೇ ಇರೋದು? ಹೇಗಿದೆ ಹಾಸನ ಲೋಕಸಭೆ? ಹಾಸನ ಲೋಕಸಭೆಯಲ್ಲಿ ಸರಿ ಬಹುಮತದಿಂದ ಪ್ರಜ್ವಲ್ ರೇವಣ್ಣ ಗೆಲ್ಲೋದು, ಯಾಕೆ ಅಂದ್ರೆ ಇಲ್ಲಿ ಮಾಡಿರೋ ಕಾರ್ಯಗಳು, ಕೆಲಸಗಳು, ಗೌರ್ಮೆಂಟ್ ಕಾಲೇಜ್ಗಳು, ಸ್ಕೂಲ್ಗಳು ಯಾರು ಅವ್ರ ಮನೆ ಸ್ವಂತ ಮನೆ ಮಾಡ್ಕೊಂಡಿಲ್ಲ, ಅಕ್ಕೋಸ್ಕರ ಬಡವರು ಬೋಗ್ರಿಗೋಸ್ಕರ ಮಾಡಿರೋದು. ಹೇಳ್ಬೋದು ಬಹುಮತದಿಂದ ಗೆಲ್ಲೋದು ಪ್ರಜ್ವಲ್ ರೇವಣ್ಣವ್ರೆ. ಇಡೀ ನಮ್ಮ ಹಾಸನ ಡಿಸ್ಟಿಕ್ ಅಲ್ಲಿ ಎಲ್ಲೇ ಹೋದ್ರು ಒಂದು ಏನೇ ಕಾಮಗಾರಿ ಮಾಡಿದಾರೆ ಅಲ್ಲಿ ಯಾರು ಮಾಡಕ್ಕಾಗಿಲ್ಲ. ಅವ್ರು ಮಾಡಿರೋ ಗೌರ್ಮೆಂಟ್ ಬಿಲ್ಡಿಂಗ್ ಒಳಗೆ ಇವ್ರು ಬಂದಿರೋ ಈಗ ಇರೋ ಅಭ್ಯರ್ಥಿ ಬಣ್ಣನ ಸುಣ್ಣ ಹೊಡ್ಸೋಕ್ಕಾಗಲ್ಲ. ಇದೊಂದು ಹೇಳ್ತೀನಿ, ಅವ್ರು ತಂದಿರೋ ಅನುದಾನಗಳು, ಈ ಗ್ಯಾರಂಟಿ ಯೋಜನೆಗಳು, ಏನು ಇನ್ನೊಂದು ತಿಂಗಳು ಇರ್ಬೋದು ಅಷ್ಟೇ ಬಿಟ್ಟರೆ ಇನ್ನು ಮುಂದಕ್ಕಿಂತೂ ಗ್ಯಾರಂಟಿ ಯೋಜನೆಗಳಿಗೆ ಬರಲ್ಲ. ಯಾಕೆಂದರೆ ಬಡವರೆಲ್ಲ ನೊಂದೋಗ್ಬಿಟ್ಟಿದ್ದಾರೆ, ಇದು ಬರ ಸರ್ಕಾರ ಅಂತ ಗೊತ್ತಾಗಿದೆ. ಇದು ನೋಡಿ ಇನ್ನೊಂದು ತಿಂಗಳಲ್ಲಿ ಗೊತ್ತಾಗುತ್ತೆ, ಇನ್ನೊಂದು ತಿಂಗಳು ಜೂನ್ 4 ರಿಸಲ್ಟ್ ಬರುತ್ತೆ, ಅವಾಗ ಪ್ರಜ್ವಲ್ ರೇವಣ್ಣ ಗೆದ್ದೇ ಗೆಲ್ತಾರೆ, 100% ವೋಟ್ ಮಾಡಿದ್ರೆ ಜೆ ಡಿ ಎಸ್ಗೆ, ಜೆ ಡಿ ಎಸ್ಸೇ ಬಂದೇ ಬರುತ್ತೆ. ಯಾಕೆಂದರೆ ಜನರ ಅಭಿಪ್ರಾಯ ಇರೋದೇ ಅದು, ಮೋದಿ ಮತ್ತೊಮ್ಮೆ ಬರಬೇಕು ಅಂತ, ಭಾರತಕ್ಕೆ ಮೋದಿ ಬರಬೇಕು, ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಬರಬೇಕು ಅಂತಲೇ ಇರೋದು. ಇಡೀ ಹೊಳೆನೇಶ್ವರ ಅಲ್ಲ, ನಮ್ಮ ಇಡೀ ಆ 7 ತಾಲೂಕಲ್ಲೂ
ಬಹುಮತ ಗೆಲ್ದೆ ಗೆಲ್ತಾರೆ. ಥ್ಯಾಂಕ್ ಯು ಬ್ರದರ್. ಏನ್ ನಿಮ್ಮ ಹೆಸರು? ಅರ್ಬಾಸ್ ಖಾನ್. ಅರ್ಬಾಸ್ ಖಾನ್, ಏನ್ ಮಾಡ್ತೀರಾ ಸರ್? ಇಂಟೀರಿಯರ್ ಡಿಸೈನರ್. ಇಂಟೀರಿಯರ್ ಡಿಸೈನರ್, ಹೇಗಿದೆ ಬಿಸ್ನೆಸ್ ಎಲ್ಲ? ನಡೀತಾ ಇದೆ ಸರ್. ಎಷ್ಟು ವರ್ಷ ನಿಮ್ಗೆ ಈಗ ಸರ್? 23. ಅಂದ್ರೆ ಲೋಕಸಭೆ ಫಸ್ಟ್ ವೋಟ ಇಲ್ಲ ಲಾಸ್ಟ್ ಟೈಮ್ ಹಾಕಿದ್ರ? ಫಸ್ಟ್ ಟೈಮ್. ಏನಿದೆ ನಿಮ್ ಪ್ರಕಾರ, ನಿಮ್ಮ ಸಂಸದರು ಯಾರು ಆಗ್ಬೇಕು, ದೇಶದ ಪ್ರಧಾನಿ ಯಾರು? ಈ ಸಲ ನಮ್ಮ ಹೊಳೆ ನರಸೀಪುರದಲ್ಲಿ ತುಂಬಾ ಕಾಂಪಿಟೇಟಿವ್ ಇದೆ. ಹೇಳಿ ಸರ್. ಇವಾಗ ಶ್ರೇಯಸ್ ಪಟೇಲ್ ಅವರು ಇವಾಗ ಓಡಾಡ್ತಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು ತುಂಬಾ ಇದರಿಂದ ಓಡಾಡ್ಕೊಂಡು ಅವ್ರ ಫ್ಯಾಮಿಲಿ ಅವರು ತುಂಬಾ ಇದ್ ಮಾಡ್ಕೊಟ್ಟಿದ್ದಾರೆ. ಈ ಸಲ ಹಾಸನ ಕ್ಷೇತ್ರಕ್ಕೆ 13,000 ಕೋಟಿ ದೇಣಿಗೆ ತಗೊಬಂದು ವರ್ಕ್ ಮಾಡಿದ್ದಾರೆ. ಇನ್ನ ಪ್ರಜ್ವಲ್ ರೇವಣ್ಣ ಅವರು ಆದಷ್ಟು ನಮಗೆಲ್ಲ ಸ್ವಲ್ಪ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಪ್ರತಿಯೊಂದರಲ್ಲೂ. ಅದು ನಮಗೆ ಅದರಲ್ಲಿ ಏನೇ ಇದ್ದಿರಲಿ, ಇನ್ನ ಎಜುಕೇಶನ್ ಪರ್ಪಸ್ ಅಲ್ಲಾಗಲಿ, ಇನ್ನ ಬಿಸ್ನೆಸ್ ಅಲ್ಲಾಗಲಿ, ತುಂಬಾ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಮ್ಮ ಶ್ರೇಯಸ್ ಪಟೇಲ್ ಬರೀತಾರ ಪ್ರಜ್ವಲ್ ಇಲ್ಲೆಲ್ಲ ಬಂದಾಗ ಎಲ್ಲಾರ ಮಾತಾಡ್ಸೋದು, ಕಷ್ಟ ಸುಖ ಕೇಳೋದು, ಇಲ್ಲ ನೀವೇ ಹೋಗ್ಬೇಕಾ ಅಥವಾ ಅವ್ರು ಬಂದಾಗೆಲ್ಲ ಮಾತಾಡಿಸ್ತಾರ? ಇಲ್ಲ ಸರ್, ಅವರು ವಿಸಿಟ್ ಕೊಡ್ತಾ ಇರ್ತಾರೆ ಅವಾಗವಾಗ, ಬರ್ತಾರೆ, ಜನರನ್ನ ಜನರ ಜೊತೆ ಸ್ಪಂದಿಸ್ತಾರೆ, ನೋಡ್ತಾರೆ. ಈಗ ಕಷ್ಟ ಅಂದಿದ ಕಡೆ ಅವರು ಫಸ್ಟ್ ಬರ್ತಾರೆ ಸರ್. ಅವರು ಕಷ್ಟ ಅಂದಿದ ಕಡೆ ಎಲ್ಲ ಇವಾಗ ಫ್ಲಡ್ ಆಯ್ತು 2019 ಅಲ್ಲಿ, ಆ ಟೈಮಲ್ಲಿ ನಮ್ಮ ರೇವಣ್ಣ ಅವರು ಇನ್ನ ಇವರು ಪ್ರಜ್ವಲ್ ರೇವಣ್ಣ ಅವರು ಎಲ್ಲ ಬಂದು ಆ ಟೈಮಲ್ಲಿ ಎಲ್ಲ ತುಂಬಾ ಸ್ಪಂದಿಸ್ತಾರೆ. ಆ ಟೈಮಲ್ಲಿ ಎಲ್ಲ ತುಂಬಾ ಪ್ರಜ್ವಲ್ ಸಂಸದರಾದ್ಮೇಲೆ 2 ವರ್ಷ ಕೊರೋನಾ ಬಂದ್ಬಿಡ್ತು. ಹೌದು ಸರ್. ಆ ಟೈಮಲ್ಲಿ ಇಲ್ಲೆಲ್ಲ ಫುಡ್ಡಿಗೆ ಎಲ್ಲ ತುಂಬಾ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗಿತ್ತು ಆ ಟೈಮಲ್ಲಿ. ಆ ಟೈಮಲ್ಲಿ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅದನ್ನಾದ್ರೂ ನೆನ್ಪಿಟ್ಕೊಂಡು ನಾವು ಅವ್ರಿಗೆ ವೋಟ್ ಮಾಡ್ಲೇಬೇಕು ಈ ಸತಿ. ಗ್ಯಾರಂಟಿ ಅವಕಾಶ ಕೊಡಿ. ಯಾರು ಪ್ರಧಾನಿ ಆಗ್ಬೇಕು ಸರ್? ಇನ್ನ ನಮ್ಗೀಗ ಪಕ್ಷೇತರವಾಗಿ ನಾವು ನೋಡಲ್ಲ ಸರ್, ನಾವು ಕ್ಯಾಂಡಿಡೇಟ್ ಗೋಸ್ಕರ ಮಾಡ್ತಾ ಇದೀವಿ ಸರ್. ನಾವು ವ್ಯಕ್ತಿಯನ್ನು ನೋಡ್ತಾ ಇದೀವಿ ಅಷ್ಟೇ. ನಮಗ್ ಪಕ್ಷದಿಂದ ಸರ್ ಯಾರೇ ಗೆದ್ರು, ನಮಗ್ ಪಕ್ಷದಿಂದ ನಮ್ಗೇನ್ ಇದಿಲ್ಲ, ನಮಗ್ ಇರೋದು ಮೇನ್ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಬೇಕು ನಮಗೆ. ಪ್ರತಿಯೊಂದು ಟೈಮಲ್ಲಿ ನಮಗ್ ಸಪೋರ್ಟಿವ್ ಆಗಿ ನಿಂತಿರ್ಬೇಕು ನಮ್ ಜೊತೆ ಅಂತವ್ರಿಗೋಸ್ಕರ. ಎಸ್ ವೀಕ್ಷಕರೇ, ಹೊಳೆ ನರಸೀಪುರ ರೇವಣ್ಣ ಅವ್ರ ಕ್ಷೇತ್ರ. ಇಲ್ಲಿ ರೇವಣ್ಣ ಅವ್ರ ಫ್ಯಾಕ್ಟ್ರು, ದೇವೇಗೌಡರ ಫ್ಯಾಕ್ಟ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ ಯುವ ಸಂಸದರ ಕೆಲಸ ಮಾಡಿದ್ದಾರೆ. ಶ್ರೇಯಸ್ಗೆ ಅವ್ರ ತಾತ ರಾಜಕೀಯದಲ್ಲಿದ್ರು, ದೇವೇಗೌಡರು ಸೋಲಿಸಿದ್ರು ಅಂದ್ರು ಕೂಡ ಅಷ್ಟಾಗಿ ಜನರ ಜೊತೆ ಬೆರ್ತಿಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ಸೋಲಾಗಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ರು, ಈಗ ಲೋಕಸಭೆಗೆ ಟಿಕೆಟ್ ಆಗಿದೆ ಅನ್ನೋ ಕಾರಣಕ್ಕೆ ಓಡಾಡ್ತಿದ್ದಾರೆ ಅಂತ. ಇದು ಸದ್ಯದ ಟ್ರೆಂಡ್, ಇನ್ನು 15 ದಿನ ಟ್ರೆಂಡ್ ಚೇಂಜ್ ಆಗುತ್ತೆ, ವಾರಕ್ಕೆ ಚೇಂಜ್ ಆಗುತ್ತೆ, ದಿನಕ್ಕೆ ಚೇಂಜ್ ಆಗುತ್ತೆ. ಬಟ್ ಪ್ರಜ್ವಲ್ ಕೆಲಸ ಮಾಡಿದ್ದಾರೆ, ಮತ್ತೊಮ್ಮೆ ಅವಕಾಶ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ಮಹಾತ್ಮ ಗಾಂಧಿ ಸರ್ಕಲ್ ಅಲ್ಲಿ ಮಾತಾಡಿದಂತ ಮತದಾರರ ಅಭಿಪ್ರಾಯ. ನೀವು ಕೂಡ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಯೋಗೇಶ, ಹೊಳೆ ನರಸೀಪುರ, ಕರ್ನಾಟಕ ಟಿವಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.